ಪ್ರೊಟೆಸ್ಟ್ ಮಾಡ್ತಾ ಇರುವಂತ ಕಾಂಗ್ರೆಸ್ಸಿಗರಿಗೆ ಏನ್ ಹೇಳ್ತೀರಾ? ಮಾಡ್ತಾ ಇರಿ, ಸಾಯ ತನಕ ಮಾಡ್ಲಿ. ತಮ್ಮ ತಲ್ಲಿದಂಡ ಅಂದ್ರೆ ತಮ್ಮನ್ನ ಬಂಧಿಸಬೇಕು ಅಂತ ಹೇಳ್ತಿದ್ದಾರೆ. ಬಿಜೆಪಿ ಎಂದೂ ಕೂಡ ಯಾವುದೇ ಸಾಮಾನ್ಯ ಕಾರ್ಯಕರ್ತರು ಅನ್ಯಾಯ ಮಾಡಲ್ಲ. ಇದ್ರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ. ಆ ಷಡ್ಯಂತ್ರ ಹೊರಗೆ ಬರುತ್ತೆ, ನಾನು ನಿರಪರಾಧಿ ಅಂತ ಹೊರಗೆ ಬರ್ತೇನೆ. ಎಷ್ಟೊತ್ತಿಗೆ ಎಷ್ಟೊತ್ತಿಗೆ ಸರ್ ಎಷ್ಟೊತ್ತಿಗೆ ಹೋಗ್ತಾ ಇರ್ತಾರೆ? ಎಷ್ಟೊತ್ತಿಗೆ ರಾಜೀನಾಮೆ ಕೊಡುವಂತದ್ದು? ನಾನು ಈಗ ಹೋಗ್ತಾ ಇದ್ದೀನಿ, ಈಗ ಸಿದ್ಧಗಂಗಾ ಮಠಕ್ಕೆ ಹೋಗಿ ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಸೀದಾ ಮುಖ್ಯಮಂತ್ರಿ ಹತ್ರ. ಇನ್ನೂ 4 ಜನ ಸಚಿವರು ಇದ್ದಾರೆ ಅನ್ನುವಂಥದ್ದು ಪ್ರತಿಪಕ್ಷಗಳ ಪಕ್ಷಗಳ ಆರೋಪ. ಕುಡಿದು ಕುಡಿದು ಮಾತಾಡ್ತಾರೆ ಅದಕ್ಕೆ ಅಲ್ಲ. ಯಾರು ಯಾರು ಒಂದು ಹೆಸರು ಅವ್ರ ಯೋಗ್ಯತೆ ಹೇಳಿ, ಇಂಥ ವ್ಯಕ್ತಿ ಇದ್ದಾನೆ. ಅಲ್ಲ, ಈಗ ಪ್ರೊಟೆಸ್ಟ್ ಮಾಡ್ತಾ ಇರೋದು ಕೂಡ ಪಾನಗೋಷ್ಠಿ ಅಂತೀರಾ ಅವ್ರದ್ದು? ರಾತ್ರಿ ಆಗಲೂ ಮಾಡ್ತಾ ಇರುವಂತದ್ದು ಹಂಗೆ ಹೇಳಕ್ ಇಷ್ಟಪಡಲ್ಲ. ಯಾಕಂದ್ರೆ ವಿರೋಧ ಪಕ್ಷ ಬದುಕಿರ್ಬೇಕು ರಾಜ್ಯದಲ್ಲಿ, ಇಲ್ಲಾಂದ್ರೆ ವಿರೋಧ ಪಕ್ಷವೇ ಇಲ್ಲ ಅನ್ನಂಗೆ ಆಗ್ಬಿಡುತ್ತೆ. ಇದೊಂದೇ ಘಟನೆಯಿಂದ ರಾಜ್ಯದ ಜನ ಬೆಂಬಲ ಕೊಡ್ತಾ ಇದೆ. ಎಲ್ಲವನ್ನ ತಮ್ಮ ಆತ್ಮ ಸ್ಥೈರ್ಯ ಕೂಗ್ತಾ ಇದೆ ಅನ್ಸತ್ತ ಸರ್? ನನ್ಗ ಹೇಗನ್ಸುತ್ತೆ? ಯಾರು ಏನು ಮಾಡಕ್ ಎದ್ದು ಬರ್ತೀನಿ ಅಂತ ಆತ್ಮವಿಶ್ವಾಸ ಇದೆಯಾ? ನೂರಕ್ನೂರಿ. ಅದ್ರಾಗೆ ನನ್ನ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಿಷ್ಠೆಯಿಂದ ಪಕ್ಷಕ್ಕೆ, ರಾಜ್ಯಕ್ಕೆ, ದೇಶಕ್ಕೆ ಕೆಲಸ ಮಾಡಬೇಕಾದ್ರೆ ಎಲ್ಲ ವಿಚಾರದಲ್ಲೂ ಕೆಲಸ